Welcome to Unique well. Hi friends, Nifty Technical Analysis Gallery go swagata inu. July 6th market ya range alli trade aagtide anta nodona. Adikkinta munche July 5th alli naavu kelvondu levels na kottidvi. Yes, yavagella YouTube alli naavu upload madilla andre namma ondu Telegram channel, it's a free channel. Aa ondu Telegram channel alli levels na kottirtivi. Ivattu morning pre market aagid takshana immediate naavu kelvondu levels na describe madidvi. Adalli main aagi bandu market alli 15770 market ennu लास्ट जून जुलाई सेकेंड इंद क्लोसिंग बेसिस मेले मार्केट ओपन आयतु अराउंड मार्केट अल्ली 60 पॉइंट गैप अप आयतु आ ओंदु पॉइंट बेसिस मेले 15770 इंद 820 ಅನ್ನೋದು ಸೈಡ್ ವೇಸ್ 820 ಬ್ರೇಕ್ ಆದರೆ ಸ್ವಲ್ಪ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು 860 910 ವರೆಗೂ ಅಂತ ನಾವು ಆಲ್ರೆಡಿ ಪೋಸ್ಟ್ ಮಾಡಿದ್ವಿ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಏನಾಯ್ತು ಇನ್ನು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ 34900 35100 ನ ನಾವು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಹೇಗಿತ್ತು ಮೊಮೆಂಟಮ್ ಆಪ್ಷನ್ ಇಂಡೆಕ್ಸ್ ಅಲ್ಲಿ ಯಾರೆಲ್ಲ ಪ್ರಾಫಿಟ್ ಮಾಡಕಾಯ್ತಾ ಹೇಗಿತ್ತು ಅಂತ ನೋಡೋಣ ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿ ಏನೊಂದು ಮಾರ್ಕೆಟ್ ಜುಲೈ 2nd ಇಂದ ಒಂದು 60 ಪಾಯಿಂಟ್ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತು ಒಂದ್ಸರಿ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವುದೇ ಒಂದು ಟೈಮ್ ಅಲ್ಲಿ ಡೇ ಲೋನ ಮಾರ್ಕೆಟ್ ಟಚ್ ಮಾಡಲಿಲ್ಲ ಅಲ್ಲಿಂದ ಕಂಟಿನ್ಯೂ ಅಪ್ ಅಂತಾನೆ ತೋರಿಸ್ತು ಆದರೆ ನಮ್ಮ ಒಂದು 820 ಅನ್ನೋದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತಲ್ಲ ಎಕ್ಸಾಕ್ಟ್ ಆ 820 ರೇಂಜ್ ಗೆ ಹೋಗಿ ಅಲ್ಲಿ ಮಾರ್ಕೆಟ್ ಸಕ್ಕ ಸೈಡ್ ವೇಸ್ ಆಗಿ ಕ್ರಿಯೇಟ್ ಆಯ್ತು ಅದು ಒನ್ ಟೈಮ್ ಟಚ್ ಆದಾಗಲ್ಲ ಹೋಲ್ ಡೇ ನಾವು ನೋಡೋದಾದ್ರೆ ಇವತ್ತಿನ ಓಪನಿಂಗ್ ಪ್ರೈಸ್ ಏನಿತ್ತು 790 ಹತ್ರ ಆ ಪ್ರೈಸ್ ಇಂದ ಬಿಟ್ವೀನ್ ಅಲ್ಲಿ 820 ಅಂದ್ರೆ ಓವರ್ ಆಲ್ ನಾವು ಮಾತಾಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ 800 ಇಂದ 15800 ಇಂದ 15830 ಈ ರೇಂಜ್ ಅಲ್ಲಿ ಇವತ್ತು ಟೋಟಲ್ ಮಾರ್ಕೆಟ್ ನ ಟ್ರೇಡ್ ಮಾಡ್ತು ಮಾರ್ಕೆಟ್ ಅಂದ್ರೆ ಆಪ್ಷನ್ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಇಂದಾವಣಿ ಅಡ್ಡವಾಣಿ ಯಾವ್ದ್ರಲ್ಲೇ ಮಾಡಿದ್ರು ಓಪನಿಂಗ್ ಅಲ್ಲಿ ಏನಿತ್ತು ದಟ್ಸ್ ಅ ಗುಡ್ ಪ್ರಾಫಿಟ್ ಆದ್ಮೇಲೆ ಯಾವುದೇ ರೀತಿಯ ಮೊಮೆಂಟಮ್ ಎಂಡ್ ಆಫ್ ದ ಡೇ ವರೆಗೂ ಬರಲಿಲ್ಲ ಸ್ವಲ್ಪ ವೇಟ್ ಮಾಡಿ ಯಾರಿಗೆ ಈ ಒಂದು ಸಪೋರ್ಟ್ ಲೆವೆಲ್ಸ್ ಗೊತ್ತಿತ್ತು ಅವರು ಯಾವಾಗ ಮಾರ್ಕೆಟ್ ಈ ಬಿಗ್ ಫಾಲ್ ಆದಾಗ ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗಿತ್ತು ನೋಡಿ ಅಥವಾ ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡಿರೋರಿಗೆ ಇಟ್ಸ್ ಎ ಗುಡ್ ಪ್ರಾಫಿಟ್ ಸಪೋರ್ಟ್ ಗೊತ್ತಿರೋರಿಗೆ ಅದರ್ವೈಸ್ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ನೋಡೋದಾದ್ರೆ ಯಾರು ಮಾರ್ನಿಂಗ್ ಪೊಸಿಷನ್ ತಗೊಂಡಿದ್ರು ಅವ್ರಿಗೆ ಮಾತ್ರ ಪ್ರಾಫಿಟ್ ಬಂದಿರುತ್ತೆ ಇನ್ನು ಇಂಟ್ರಾಡೇ ಟ್ರೇಡ್ ಅಲ್ಲಿ ಮಾಡ್ಬೇಕಾದ್ರೆ ಆದಷ್ಟು ಪ್ರೀಮಿಯಮ್ಸ್ ನ ಕೊಡ್ಲಿಲ್ಲ ಮಾರ್ಕೆಟ್ ಅಲ್ಲಿ ಗುಡ್ ಮೊಮೆಂಟಮ್ ಕೊಟ್ಟಿಲ್ಲ ಇಂಟ್ರಾಡೇ ಟ್ರೇಡರ್ಸ್ ಗೆ ಇವತ್ತು ತುಂಬಾ ಸ್ಟ್ರಗಲ್ ಆಗಿ ಇತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿಂದ ಮಾರ್ಕೆಟ್ ಅಪ್ ಆಗ್ಬೇಕಾದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ ಆಗಿದೆ ನೋಡಿ ಇದಿಷ್ಟು ಪ್ರೀಮಿಯಂ ಒಂದ್ ಫಾಲ್ ಆಗಿದ ತಕ್ಷಣ ಎಲ್ಲರಿಗೂ ಲಾಸ್ ಆಗಿರುತ್ತೆ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಅಪ್ ಆಗಿರುತ್ತೆ ಒಂದು 20 ಮಿನಿಟ್ಸ್ ಫಾಲ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ರಿಸ್ಕ್ ಆಗಿರುತ್ತೆ ಹೇಗೆ ಅಂತ ಹೇಳಿದ್ರೆ ಇಲ್ಲೊಂದು 70 ರೂಪಾಯಿ ನೀವು ತಗೊಳ್ತೀರಾ ಅನ್ಕೊಳ್ಳಿ ಮಾರ್ಕೆಟ್ ಸ್ಟೆಪ್ ಬೈ ಸ್ಟೆಪ್ 80 ರೂಪಾಯಿಗೆ ಹೋಗುತ್ತೆ ಸಡನ್ ಆಗಿ ಫಾಲ್ ಆಗಿದ ತಕ್ಷಣ 80 ರೂಪಾಯಿಂದ 60 ರೂಪಾಯಿ ಬಂದಿರುತ್ತೆ ಈ ಪ್ರಾಬ್ಲಮ್ ಆಗೋದ್ರಿಂದ ಆಪ್ಷನ್ಸ್ ಅಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ರೈಟ್ ಅದು ಇರಲಿ ಪರವಾಗಿಲ್ಲ ಟ್ರೇಡರ್ಸ್ಗೆ ಓವರ್ಆಲ್ ದ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಇವತ್ತಿನ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು 820 ಬ್ರೇಕ್ ಆದ್ಮೇಲೆ ಯಾವುದೇ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಎಲ್ಲೂ ಕಾಣಿಸಿಲ್ಲ 860 ಕಡೆ ಮಾರ್ಕೆಟ್ ಅಂತೂ ಮೂವ್ ಆಗಿಲ್ಲ ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂದ್ರೆ ಸೈಡ್ ವೇಸ್ ಅಂತ ಕರೀಬಹುದು ಓವರ್ ಆಲ್ ದ ಮಾರ್ಕೆಟ್ ಅಲ್ಲಿ ಇವತ್ತು ಮ್ಯಾಕ್ಸಿಮಮ್ ಟ್ರೇಡ್ ಆಗಿರೋದು 800 ಇಂದ 830 ಇದು 80% ಆಫ್ ದ ಟ್ರೇಡ್ ಆಗಿರೋದು ಹಾಗಾದ್ರೆ ಈ ಒಂದು ಜುಲೈ 5th ಗೆ ಮಾರ್ಕೆಟ್ ಏನ್ ಟ್ರೇಡ್ ಆಗಿದೆ ಜುಲೈ 6th ಗೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ ಇನ್ನು ಫಸ್ಟ್ ಬ್ಯಾಂಕ್ ನಿಫ್ಟಿ ಕಡೆ ಒಂದು ಅನಾಲಿಸಿಸ್ ಮಾಡೋಣ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಎಸ್ ನಮ್ಮ ಒಂದು 35100 ಅಥವಾ 34900 ಯಾವುದೇ ಪಾರ್ಟ್ ಅಲ್ಲೂ 34900 ಸಪೋರ್ಟ್ ಬರಲಿಲ್ಲ ಮಾರ್ಕೆಟ್ ಹಾಗಂತ 35100 ಬ್ರೇಕ್ ಆದ್ಮೇಲೆ ಇಷ್ಟು ಸ್ವಲ್ಪ ಗುಡ್ ಮೊಮೆಂಟಮ್ ಅಂತೂ ಕೊಡ್ತು ಒಂದು 100-150 ಪಾಯಿಂಟ್ ಇವತ್ತು ನಿಫ್ಟಿ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಪೊಟೆನ್ಷಿಯಲ್ ಕೊಟ್ಟಿದ್ದು ಸ್ವಲ್ಪ ಗುಡ್ ಮೂಮೆಂಟಮ್ ಅಂತಾನು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು ಬಿಕಾಸ್ ನೋಡಿ ಇಲ್ಲಿ ಒಂದ್ಸರಿ ಮಾರ್ಕೆಟ್ ಇನ್ ಬಿಗ್ ಫಾಲ್ ಆದ್ಮೇಲೆ ಸ್ವಲ್ಪ ಕ್ಲೀನ್ ಆಗಿ ಟ್ರೆಂಡ್ ಇದೆ ಅದೇ ನಿಫ್ಟಿ ನೋಡಿ ಒಂದು ಫಾಲ್ ಆದ್ಮೇಲೆ ಎಗೇನ್ ಅಪ್ ಆಯ್ತು ಅಲ್ಲಿಗೆ ಬಂತು ಮಾರ್ಕೆಟ್ ಅಂದ್ರೆ ಇಟ್ಸ್ ಕಾಲ್ ಕೋರ್ ರಿಲೇಟೆಡ್ ಇರಲಿಲ್ಲ ಇದು ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಕರೆಕ್ಟ್ ಆಗಿ ಪ್ರೀಮಿಯಂ ಆಡ್ ಆಗದೆ ಇರೋದಕ್ಕೆ ಸೊ ರೈಟ್ ಹಾಗಾದ್ರೆ ನೋಡಿ ನಿಫ್ಟಿ ಇವತ್ತು ಮಾರ್ಕೆಟ್ ಅಲ್ಲಿ ಫೈನಲ್ ಆಗಿ ನಿಫ್ಟಿ ಇವತ್ತು ನಮ್ಮ ಒಂದು 35100 ಏನಿತ್ತು ಡೇ ರೇಂಜ್ ಅಂತ ಅದು ಬ್ರೇಕ್ ಆದ್ಮೇಲೆ 35350 ವರೆಗೂ ವೇಟ್ ಮಾಡಿದ್ವಿ ಬಟ್ ಮಾರ್ಕೆಟ್ ಒನ್ ಪಾರ್ಟ್ ಆಫ್ ದ ಟೈಮ್ ಅಲ್ಲಿ ಕ್ಲೋಸಿಂಗ್ ಅಲ್ಲಿ 35210 ಹತ್ರ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ಇವತ್ತಿನ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ಜುಲೈ 6th ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡೋಣ ರೈಟ್ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ನಮ್ಮ ಒಂದು ಚಾನಲ್ ಅಲ್ಲಿ ಬರ್ತಾ ಇರೋ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬಿಕಾಸ್ ಈ ಒಂದು ವಿಷಯ ನಿಮ್ಗೆ ಕನ್ನಡದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಬೇಕು ಅಂತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಬರ್ಬೇಕು ಅಂತಿದ್ದಾರೆ ಅವ್ರು ಅವ್ರಿಗೋಸ್ಕರನೇ ಇದು ಒಂದು ಎಜುಕೇಶನಲ್ ವಿಡಿಯೋ ಅಂತ ಮಾಡ್ತಾ ಇರೋದು। ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೀವು ಯಾವುದೇ ಒಂದು ರೀತಿಯ ಡಿಸಿಷನ್ ಇನ್ವೆಸ್ಟ್ಮೆಂಟ್ ಆಗಲಿ, ಹಣ ಹೂಡಿಕೆ ಮಾಡೋದಾಗ್ಲಿ, ರಿಸ್ಕ್ ರಿವಾರ್ಡ್ ನ ತಗೊಳಕ್ ಮಾಡಬೇಡಿ। ಬಿಕಾಸ್ ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಶನ್ ಪರ್ಪಸ್ ಆಗಿರೋದ್ರಿಂದ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೊತ್ತಿದೆ ಅವ್ರಿಗೆ ನಾವು ಮಾರ್ಕೆಟ್ ಬಗ್ಗೆ ಒಂದು ಅನಾಲಿಸಿಸ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ। ಇದು ಕಂಪ್ಲೀಟ್ಲಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೊರತು ಹೀಗೆ ಆಗ್ಬೇಕು ಹೀಗೆ ಆಗತ್ತೆ ಅಂತ ಅಲ್ಲ, ಇಟ್ಸ್ ಸಮ್ ಅನಾಲಿಸಿಸ್ ಅಷ್ಟೇನೆ। ಕೆಲವೊಂದು ಟೆಕ್ನಿಕಲ್ ಬೇಸ್ ಮೇಲೆ ನಮ್ಗೆ ಏನ್ ಗೊತ್ತಿದೆಯೋ ಅದ್ರ ಬಗ್ಗೆ ನಿಮ್ಗೂ ತಿಳಿಸೋಣ ಅಂತ ಒಂದು ಎಜುಕೇಶನಲ್ ವಿಡಿಯೋ ಮಾಡ್ತಾ ಇರೋದು ಮೈ ಡಿಯರ್ ಫ್ರೆಂಡ್ಸ್। ಹಾಗಾಗಿ ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ರೈಟ್। ಹಾಗಾದ್ರೆ ಜುಲೈ 6 ಗೆ ಬರೋಣ। ಅದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ನೋಡಿ ಜುಲೈ 6 ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡೋಣ। ಫಸ್ಟ್ ನಿಫ್ಟಿಗೆ, ನಿಫ್ಟಿ ಇವತ್ತೇನ್ ಮಾರ್ಕೆಟ್ ಅಲ್ಲಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು। ಬ್ಯಾಂಕ್ ನಿಫ್ಟಿ ಫಸ್ಟ್ ಪಾಯಿಂಟ್ ನಾವು ನೋಡಿದಾಗ ಕೋರಿಲೇಟೆಡ್ ಇರಲಿಲ್ಲ, ಇನ್ನು ನಾಳೆಗೆ ಕೋರಿಲೇಟೆಡ್ ಇದೆಯಾ? ಎಸ್, ನೋಡಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ ಅಂದ್ರೆ, ಮಾರ್ಕೆಟ್ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೈಸ್ ಆಗ್ಬೇಕಾದ್ರೆ ಫಾಲಿಂಗ್ ರೈಸ್ ಆಗುತ್ತೆ। ಅದೇ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಟ್ರೆಂಡ್ ಡೌನ್ ಬರುತ್ತೆ ಸ್ವಲ್ಪ ಮೇಲೆ ಹೋಗುತ್ತೆ, ಡೌನ್ ಬರುತ್ತೆ ಮೇಲೆ ಹೋಗುತ್ತೆ। ಇಟ್ಸ್ ಕಾಲ್ ಇಂಪಲ್ಸ್ ಅಂಡ್ ಕರೆಕ್ಷನ್ ಅಂತ ಕರಿತೀವಿ। ಇನ್ನು ಮಾರ್ಕೆಟ್ ಅಲ್ಲಿ ಈಗ ಮಾರ್ಕೆಟ್ ನೀವು ನೋಡೋದಾದ್ರೆ ಈ ಡೈರೆಕ್ಷನ್ ಅಲ್ಲಿ ಇದೆಯಾ ಈ ಡೈರೆಕ್ಷನ್ ಅಲ್ಲಿ ಇದೆಯಾ ಅಂತ ನೀವೇ ನೋಡಿ ಒಂದ್ಸರಿ। ಮಾರ್ಕೆಟ್ ನೋಡಿ ಈಗ ಫಾಲ್ ಆಗಿದೆ, ಈಗ ಮಾರ್ಕೆಟ್ ಮೇಲೋಗಿದೆ ಅಂದ್ರೆ ಇದ್ರ ಅರ್ಥ ಏನು ನೋಡ್ಕೊಳ್ಳಿ, ಇಲ್ಲಿ ಮೇಲೋಗಿದ್ರು ಡೌನ್ ಬರಲೇಬೇಕು, ಅಕಸ್ಮಾತ್ ಡೌನ್ ಟ್ರೆಂಡ್ ಆಗಿದ್ರು ಸ್ವಲ್ಪ ಮೇಲೋದ್ಮೇಲೆ ಏನಾಗ್ಬೇಕು ಡೌನ್ ಬರಲೇಬೇಕು। ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಈ ಪಾಯಿಂಟ್ ಇಂದ ಫಾಲಿಂಗ್ ಅಂತಾನೆ ಅರ್ಥ। ಮಾರ್ಕೆಟ್ ಐದರ್ ಅಪ್ ಟ್ರೆಂಡ್ ಇದ್ರು ಅಥವಾ ಡೌನ್ ಟ್ರೆಂಡ್ ಇದ್ರು ಅದ್ರ ಒಂದು ರೀಟ್ರೇಸ್ ಅಂತ ಕರಿತೀವಿ। ನೋಡಿ ಇವಾಗ ಏನಾಗಿದೆ, ಇಲ್ಲಿ ಹೋಗಿದ್ಯಾ, ಇವಾಗ ಅಪ್ ಟ್ರೆಂಡ್ ಆಗ್ಬೇಕಂದ್ರು ಕೆಳಗಡೆ ಬಂದೆ ಮಾರ್ಕೆಟ್ ಮೇಲೆ ಹೋಗ್ಬೇಕು। ಸಪೋಸ್ ಇದೇನಾದ್ರು ಡೌನ್ ಟ್ರೆಂಡ್ ಅಂತ ಹೇಳಿದ್ರೆ ಎಸ್ ಕರೆಕ್ಟ್, ಇಲ್ಲಿ ಹೋಗಿ ಮತ್ತೆ ಹಿಂಗೆ ಡೌನ್ ಬರ್ಬೇಕು। ಹಾಗಾದ್ರೆ ಯಾವ ಪಾರ್ಟ್ ಅಲ್ಲಿ ಯಾವ ನಂಬರ್ ಇಂದ ಮಾರ್ಕೆಟ್ ಈ ರೀತಿ ಚೇಂಜ್ ಆಗುತ್ತೆ ಅಂತ ನೋಡೋಣ। ಇಟ್ಸ್ ಕಾಲ್ ಮಾರ್ಕೆಟ್ ಅಲ್ಲಿ ಯಾವಾಗ ಟಾಪ್ ಇಂದ ಚೇಂಜ್ ಆಗುತ್ತೆ ವಿ ಕಾಲ್ ಆಸ್ ಅ ರೆಸಿಸ್ಟೆನ್ಸ್, ಮಾರ್ಕೆಟ್ ಅಲ್ಲಿ ಯಾವಾಗ ಬಂದ್ ಹಿಂಗ್ ಟಾಪ್ ಇಂದ ಹೋಗುತ್ತೆ ಇಟ್ಸ್ ಸಪೋರ್ಟ್ ಅಂತ ಕರಿತೀವಿ। ಹಾಗಾದ್ರೆ ನಾಳೆ ಇನ್ನು ಜುಲೈ 6 ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ। ಫಸ್ಟ್ ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ 15,820 ಇಂದ 860 ನಾವು ಸೈಡ್ ವೇಸ್ ಅಂತ ಕರಿತೀವಿ। 860 ಬ್ರೇಕ್ ಆಗಿದ ತಕ್ಷಣ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಒಂದ್ಸರಿ ಮಾರ್ಕೆಟ್ 860 ಹೋಗ್ತಾ ಇದೆ ಅಂದ್ರೆ ಇದರ ಒಂದು ರೀಟ್ರೇಸ್ ಅಂತ ಕರಿತೀವಿ। ಯಾವಾಗ 860 ಡೌನ್ ಬಂದು ಆಮೇಲೆ 860 ಬ್ರೇಕ್ ಆದ್ರೆ ದೆನ್ ಮಾರ್ಕೆಟ್ ಅಲ್ಲಿ ಆಲ್ ಟೈಮ್ ಹೈನ ಟಚ್ ಆಗೋ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು। ಇನ್ನು ಮಾರ್ಕೆಟ್ ಅಲ್ಲಿ ಡೌನ್ ಬರ್ತಾ ಇದೆಯಾ ಅಂದ್ರೆ ಎಸ್, ಮಾರ್ಕೆಟ್ ಅಲ್ಲಿ ಸ್ಮಾಲ್ ಸಪೋರ್ಟ್, ಈಗ ಏನೊಂದು ಮಾರ್ಕೆಟ್ ಕ್ಲೋಸ್ ಆಗಿದೆ 840 ಇಂದ, ಅಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ 790 ಹತ್ರ ಒಂದು ಸಪೋರ್ಟ್ ಇದೆ। ಆ ಒಂದು 790 ಸಪೋರ್ಟ್ ಇಂದ ಡ್ರಾಪ್ ಆಯ್ತು ಅಂದ್ರೆ ಇಟ್ಸ್ ಎ ಬಿಗ್ ಡೌನ್ಫಾಲ್ ಅಂತ ಹೇಳ್ಬೋದು, ಅರೌಂಡ್ 15,690 ಅದೇ ಮೇಜರ್ ಸಪೋರ್ಟ್ ಆಗುತ್ತೆ। ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ 2 ಪಾಯಿಂಟ್ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಬಂದು ಆಮೇಲೆ 860 ಹೋದ್ರೇನೆ ಮಾರ್ಕೆಟ್ ಅಲ್ಲಿ ಗುಡ್ ಮೊಮೆಂಟಮ್ ಗ್ಯಾಪ್ನ ಇರಲಿ, ಇಟ್ಸ್ ಕಾಲ್ ಒನ್ ಆಫ್ ದ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ। ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ, ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ಬರೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ 35,150 ಇಂದ 35,350 ನಾವು ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ। ಆ ಮೇಜರ್ ಪಾಯಿಂಟ್ ಅಲ್ಲಿ ಟ್ರೇಡ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ। ಒನ್ಸ್ ಮಾರ್ಕೆಟ್ 35,350 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಮ್ಗೆ 35,650 ವರೆಗೂ ಮಾರ್ಕೆಟ್ ಸ್ಮಾಲ್ ಟ್ರೆಂಡ್ ಅಲ್ಲಿ ಹೋಗುತ್ತೆ। ಒಂದ್ಸರಿ 35,650 ಬ್ರೇಕ್ ಆದ್ರೆ ಮಾತ್ರ ಅಪ್ ಟ್ರೆಂಡ್ ಕನ್ಫರ್ಮ್ ಅಂತ। ಹೇಗೆ ಮಾರ್ಕೆಟ್ ಅಲ್ಲಿ ನಮ್ಗೆ 15,860 ಅದೇ ತರ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ 35,650 ಅಂತ ಕರಿಬಹುದು। ಆ ಒಂದು ರೇಂಜ್ ಬ್ರೇಕ್ ಆದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ, ಗುಡ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ। ಇನ್ನು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಡೌನ್ ಸೈಡ್ ನೋಡೋದಾದ್ರೆ 35,150 ಇಂದ ಡೌನ್ ಬಂತು ಅನ್ಕೊಳ್ಳಿ, ಅಲ್ಲಿಂದ 35,000 ಹತ್ರ ಸ್ಮಾಲ್ ಸಪೋರ್ಟ್ ಇದೆ। ಆ ಸಪೋರ್ಟ್ ಹೇಗೆ ಅಂದ್ರೆ 790 ನ ಒಂದು ಸಪೋರ್ಟ್ ಅಂತ ಮಾತಾಡಿದ್ವಲ್ಲ ನಿಫ್ಟಿಯಲ್ಲಿ, ಸೇಮ್ ಥಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ 35,000 ಅನ್ನೋದು ಒಂದು ಸಪೋರ್ಟ್ ಸಿಗುತ್ತೆ। ಆ ಸಪೋರ್ಟ್ ಇಂದ ಮಾರ್ಕೆಟ್ ಬೌನ್ಸ್ ಆಯ್ತು ಅಂದ್ರೆ ಇಟ್ಸ್ ಅ ಬಿಗ್ ಮೊಮೆಂಟಮ್। ಸೊ ನಾಳೆ ರೆಡಿ ಆಗಿರಿ। ಜೊತೆಗೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ಇಲ್ಲಿ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಟ್ರೇಡ್ ಅಂತ ಕೊಟ್ಟಿದ್ದೀನಿ, ಹೌದು ಎಸ್ ಎಕ್ಸಾಕ್ಟ್, ನೀವು ಓದ್ತಾ ಇರೋದು ಕರೆಕ್ಟ್। ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಆಕ್ಷನ್ ಅಂದ್ರೆ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗ್ಬೇಕಂದ್ರೆ ಒಂದು ಟೈಮ್ ಅಂತ ಇರುತ್ತೆ। ಉದಾಹರಣೆಗೆ ಒಂದು ಮೂವಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ ಒಂದು ಮೂವಿ, ಯಾರಾದ್ರೂ ನಿಮ್ ಫ್ರೆಂಡ್ಸ್ ಮೂವಿ ನೋಡ್ಕೊಂಡ್ ಬಂದಾಗ ಹೇಳ್ತಾರೆ ಮೂವಿ ಏನ್ ಗೊತ್ತಾ, ಓಪನಿಂಗ್ ಅಲ್ಲಿ ಅಷ್ಟರಲ್ಲೇ ಇರುತ್ತೆ, ಇಂಟ್ರೋಲ್ ಒಂದು 15 ಮಿನಿಟ್ಸ್ ಮುಂಚೆಯಿಂದ ಇದೆಯಲ್ಲ ಅದು ಮೂವಿ ಅಂದ್ರೆ, ಹಂಗೆ ಇಂಟ್ರೋಲ್ ಬಂದ್ಬಿಡತ್ತೆ, ಇಂಟ್ರೋಲ್ ಆದ್ಮೇಲೆ 10 ನಿಮಿಷ ಬೋರ್ ಹೊಡಿಸ್ತಾನೆ, ಆಮೇಲೆ ನೋಡಿ ಮೂವಿ ಸೂಪರ್ ಆಗಿದೆ ಅಂತಾರೆ। ಅದೇ ತರನೇ ಮಾರ್ಕೆಟ್ ಮಾರ್ನಿಂಗ್ 9:15 ಇಂದ 3:30 ವರೆಗೂ ಅಂದ್ರೆ ಯಾವ್ದೋ ಒಂದು 10 ಮಿನಿಟ್ಸ್ ಅಂತ ಇರತ್ತಲ್ಲ, ಅದ ಆದ್ಮೇಲೆ ನೆಕ್ಸ್ಟ್ ಆಕ್ಷನ್ ಬಿಗ್ ಮೂಮೆಂಟಮ್ ಸಿಗುತ್ತೆ। ಯಾವ 10 ಮಿನಿಟ್ಸ್ ಅಂತ ನಿಮ್ಗೆ ಗೊತ್ತಿರ್ಬೇಕು। ಈಗ ನೋಡಿ ಟೈಮ್ಸ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಾವು ಬ್ಯಾಂಕ್ ನಿಫ್ಟಿಗೆ ಟೀಮ್ ಎಲ್ಲರಿಗೂ ಕೊಟ್ಟಿದ್ವಿ, बैंक निफ्टी ನೀವು ಟ್ರೇಡ್ ಮಾಡಬೇಕಂತ ಹೇಳಿದ್ರೆ ಅರೌಂಡ್ 12:40 ಇಂದ 12:50 ಈ ಝೋನ್ ಆಗೋವರೆಗೂ ವೇಟ್ ಮಾಡಿ ಅಂತ ಇದು ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಕಾಲ್ ಅಂದ್ರೆ ಕಾಲ್ ಪುಟ್ ಅಂದ್ರೆ ಪುಟ್ ತಗೊಳ್ಳಿ ಅಂದ್ವಿ ಒಂದು ಸರಿ ಈ ಬ್ಲೂ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ರೇಂಜ್ ಬ್ರೇಕ್ ಆಗಿದ ತಕ್ಷಣ ಏನಿದೆ ಮಿನಿಮಮ್ 200 ಪಾಯಿಂಟ್ ನಾವು ನಮ್ಮ ಸ್ಟೂಡೆಂಟ್ ಗೆ ಹೇಳ್ಕೊಟ್ಟಿರ್ತೀವಿ ದಟ್ ಇಸ್ ಅ ಪಾಯಿಂಟ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ಎಕ್ಸೆಲ್ ಶೀಟ್ ನಾನು ಕೊಟ್ಟಿದ್ದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಕ್ಸೆಲ್ ಶೀಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಏನಂತ ಇದೆ ನೋಡಿ बैंक निफ्टी 12:58 ಅಂತ ಇದೆ ನೋಡಿ ಬ್ಯಾಂಕ್ ನಿಫ್ಟಿ 12:50 ದಿಸ್ ದ ರೇಂಜ್ ಕ್ಯಾಂಡಲ್ 1240 ಇಂದ 1250 ರೇಂಜ್ ಇಲ್ಲಿ ಕಾಣಿಸ್ತಾ ಇದೆಯಾ ಈ ರೇಂಜ್ ಬ್ರೇಕ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಎಂತ ಬಿಗ್ ಮೊಮೆಂಟಮ್ ಕೊಟ್ಟಿದೆ ಅದೇ ಬೇರೆ ಟೈಮಿಂಗ್ಸ್ ಅಲ್ಲಿ ಕೊಟ್ಟಿದ್ಯಾ ನೋಡಿ ಇನ್ನೆಲ್ಲೂ ಇಲ್ಲ ದಿಸ್ ಇಸ್ ಅ ಪವರ್ ಆಫ್ ಬ್ಯಾಂಕ್ ನಿಫ್ಟಿ ಟೈಮಿಂಗ್ಸ್ ಅಂತ ಕರೀತೀವಿ ಈ ಟೈಮ್ ಅಲ್ಲಿ ನೀವು ಟ್ರೇಡ್ ನ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಎ ಗುಡ್ ಮೊಮೆಂಟಮ್ ಅಂತ ಕರೀತೀವಿ ಇದು ಬ್ಯಾಂಕ್ ನಿಫ್ಟಿಗೆ ಅಲ್ಲ ಪ್ರತಿಯೊಂದು ಸ್ಟಾಕ್ಸ್ ಗೂ ಅಪ್ಲೈ ಆಗುತ್ತೆ फॉर एग्जांपल इवत्तु नावेनादरू ट्रेड ಮಾಡಬೇಕಾದ್ರೆ ಹಾವೆಲ್ಸ್ ಅಂತ ಒಂದು ಕಂಪನಿ ಇತ್ತು ಕಾಣಿಸ್ತಾ ಇದೆಯಾ 9:25 ಮಾರ್ನಿಂಗ್ ಗೆ ನೀವು ಟ್ರೇಡ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಹಾವೆಲ್ಸ್ ನೋಡ್ಕೊಳ್ಳಿ ಕಂಪನಿ ಇದು 9:25 ರ ಕ್ಯಾಂಡಲ್ ಇದು ಲೇಟೆಸ್ಟ್ ರೆಸಿಸ್ಟೆನ್ಸ್ ಅಲ್ಲಿ ಹೈ ತಗೊಂಡ್ರೆ ಇಮಿಡಿಯೇಟ್ ಆಗಿ ನಿಮಗೆ ಇವತ್ತು ಹಾವೆಲ್ಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 4 ರೂಪಾಯಿ ರಿಸ್ಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅರೌಂಡ್ 30 ಪಾಯಿಂಟ್ ಪ್ರಾಫಿಟ್ ಬರ್ತಾ ಇತ್ತು ನಮ್ಮ ಒಂದು ಟೈಮ್ ಸ್ಕ್ಯಾನ್ ಮಾಡಿ ಕೊಡುತ್ತೆ ಯಾವ ಯಾವ ಕಂಪನಿಗೆ ಯಾವ ಯಾವ ಟೈಮ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತ ಅದೇ ತರ ನಾವು ಇಲ್ಲಿ ನೋಡೋದಾದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸ್ತಾ ಇದೀನಿ ಇಂಡಿಗೋ ಕಂಪನಿಗೆ ನಮ್ಮ ಟೈಮ್ ಪ್ರಕಾರ ಮಾರ್ಕೆಟ್ ಅಲ್ಲಿ 9:40 ಇಂದ 50 ಅಂತ ಕೊಟ್ಟಿತ್ತು ಈ ಕ್ಯಾಂಡಲ್ಸ್ ಎರಡು ಕ್ಯಾಂಡಲ್ ಅಲ್ಲಿ ನಾವು ಕಂಪೇರ್ ಮಾಡಿ ಬ್ರೇಕಿಂಗ್ ಆದಾಗ ಆ 10 ಮಿನಿಟ್ಸ್ ಕೊಡುತ್ತೆ ಯಾವ 10 ಮಿನಿಟ್ಸ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಅಪ್ ಆಗುತ್ತಾ ಡೌನ್ ಆಗುತ್ತಾ ಅಂತ ಏನ್ ಮಾಡಬೇಕು ಅಂತ ಆಕ್ಷನ್ ಪ್ಲಾನ್ ನಮ್ಮ ಸ್ಟೂಡೆಂಟ್ ಗೆ ಹೇಳಿರ್ತೀವಿ ಸೋ ಎಕ್ಸೆಲ್ ಶೀಟ್ ಇದನ್ನ ಶೇರ್ ಮಾಡಿದೀನಿ ಯೂಸ್ ಮಾಡ್ಕೊಳ್ಳಿ बिकॉज मिस माड्कोंबेडि अर्थ आगता इद्या नोडि इवत्तु इंडिगो कंपनी नावु माडिद्रे जस्ट 3 रूपाಯಿ रिस्क ಅಲ್ಲಿ अराउंड मार्केट ಅಲ್ಲಿ 720 ಇಂದ ಮಾರ್ಕೆಟ್ ಅಲ್ಲಿ ಒಂದು 35 ಪಾಯಿಂಟ್ ಹೋಗಿದೆ 35 ಪಾಯಿಂಟ್ ಇಟ್ಸ್ ಎ ಗುಡ್ ಮೊಮೆಂಟಮ್ ಅಲ್ವಾ ಇನ್ನು ಇಂಡಸ್ಇನ್ ಬ್ಯಾಂಕ್ ನೋಡಿ ಸೇಮ್ ರೇಂಜ್ ಈ ರೇಂಜ್ ಅಲ್ಲಿ ಇರೋವರೆಗೂ ಟ್ರೇಡ್ ಆಗಿಲ್ಲ ಒನ್ಸ್ ಆ ರೇಂಜ್ ಆ ಟೈಮ್ ನ ಬ್ರೇಕ್ ಆಗ್ತಾ ಇದೆ ಇಟ್ಸ್ ಎ ಗುಡ್ ಪ್ರಾಫಿಟ್ ಸೋ ಈ ರೀತಿ ನಿಮಗೆ ಟೈಮ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಒಂದೊಂದು ಸ್ಟಾಕ್ ಗೂ ಒಂದೊಂದು ಟೈಮ್ ಇರುತ್ತೆ ಆಸ್ ಆಫ್ ನಾನು ನಿಮಗೆ ಎಲ್ಲ ಸ್ಟಾಕ್ ಕೊಟ್ಟಿರೋದಿಲ್ಲ ಕೆಲವೊಂದು ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದೀನಿ ಆ ಟೈಮಿಂಗ್ಸ್ ಆದ್ಮೇಲೆ ಇವತ್ತು ನೋಡಿದ್ರಲ್ಲ ಅದೇ ತರ ಡಿಸಿಷನ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ಟೆಲಿಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ ಅದನ್ನ ಫಾಲೋ ಮಾಡಿ ರೈಟ್ ಫ್ರೆಂಡ್ಸ್ ಹಾಗಾದ್ರೆ ಗೊತ್ತಾಯ್ತಲ್ಲ ಎಷ್ಟೊಂದ್ ಜನ ಹೇಳ್ತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನನ್ನ ಟೈಮ್ ಚೆನ್ನಾಗಿರ್ಬೇಕು ನನ್ನ ಟೈಮ್ ಚೆನ್ನಾಗಿದ್ರೆ ಹಣೆ ಬರ ಚೆನ್ನಾಗಿದ್ರೆ ಆತರ ಅಲ್ಲ ಬ್ಯಾಂಕ್ ನಿಫ್ಟಿಗೆ ಯಾವ ಟೈಮ್ ಚೆನ್ನಾಗಿರುವ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಆ ಟೈಮ್ ಗೊತ್ತಿರ್ಬೇಕು ಅದೇ ತರ ಹಾವೆಲ್ಸ್ ಕಂಪನಿಗೆ ಯಾವ ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ಹಾವೆಲ್ಸ್ ಕಂಪನಿಗೆ ಗುಡ್ ಟೈಮ್ ಬರುತ್ತಲ್ಲ ಅವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ಸ್ ಎ ಗುಡ್ ನಿಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗಿರಲ್ಲ ಪ್ರತಿಯೊಂದು ಕಂಪನಿಗೂ ನೋಡಿ ಒಂದೊಂದು ಕಂಪನಿಗೂ ಆಯಾ ಕಂಪನಿದೇ ಆದಂತ ಡಿಫ್ರೆಂಟ್ ಪಾಯಿಂಟ್ ಇರುತ್ತೆ ಅಲ್ಲಿ ಮಾತ್ರ ಶೂಟ್ ಅಪ್ ಆಗುತ್ತೆ ರೈಟ್ ಫ್ರೆಂಡ್ಸ್ ಇನ್ನು ಹೆಚ್ಚಿಗೆ ತಿಳ್ಕೊಳ್ಬೇಕಂದ್ರೆ ನಿಫ್ಟಿ ಯಾವ ದಿಸದಲ್ಲಿ ಶೂಟ್ ಅಪ್ ಆಗುತ್ತೆ ಯಾವ ಕಂಪನಿಗೆ ಯಾವ ದಿಸದಲ್ಲಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗುತ್ತೆ ಈ ರೀತಿಯ ಕೆಲವೊಂದು ಸೀಕ್ರೆಟ್ಸ್ ತಿಳ್ಕೊಳ್ಬೇಕಂದ್ರೆ ಎಸ್ ನಮ್ಮ ಒಂದು ಯುನಿಕ್ ವೆಲ್ತ್ ಕಡೆಯಿಂದ ಒಂದು ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಆ ವರ್ಕ್ಶಾಪ್ ಅಲ್ಲಿ ನೀವು ಜಾಯಿನ್ ಆಗ್ಬಹುದು ಈ ರೀತಿಯ ಟೈಮಿಂಗ್ಸ್ ಟ್ರೆಂಡಿಂಗ್ ಡೇಸ್ ಪ್ರತಿಯೊಂದು ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು ಆಪ್ಷನ್ಸ್ ಅಲ್ಲಿ ನೀವು ಮಾಸ್ಟರ್ ಆಗ್ಬೇಕಂದ್ರೆ ಈ ಒಂದು ಸೆಷನ್ ಅಟೆಂಡ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ನ ನಮ್ಮ ಯುನಿಕ್ ವೆಲ್ತ್ ಜೊತೆಗೆ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ ಸೊ ನಾಳೆ ನಿಮ್ ಮುಂದೆ ಮತ್ತೊಂದು ಎಜುಕೇಶನ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಹೇಳ್ಬಿಡಿ ಅವ್ನಿಗೆ